ಇನ್ನು ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿ ಏನ್ ಮಾಡಬೇಕು, ಚುನಾವಣೆ ನಿಂತ್ಕೋಬೇಕಾ ಇಲ್ಲ ಅನ್ನುವಂಥದ್ರ ನಿರ್ಧಾರವನ್ನ ಸುಮಲತಾ ಅವ್ರು ಮಾಡ್ತಾರಂತೆ. ಇನ್ನೆರಡು ದಿನಗಳಲ್ಲಿ ಮಂಡ್ಯ ಕುತೂಹಲಕ್ಕೆ ತೆರೆ ಬೀಳಲಿದೆ. ಮಂಡ್ಯದಲ್ಲಿ ಮುಂದಿನ ನಡೆಯ ಬಗ್ಗೆ ಘೋಷಣೆಯನ್ನ ಸುಮಲತಾ ಅವರು ಮಾಡಲಿದ್ದಾರೆ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿ ಸುಮಲತಾ ಬೃಹತ್ ಸಭೆಯನ್ನು ನಡೆಸಲಿದ್ದಾರೆ. ಅಂದಿನ ಸಭೆ ಬಳಿಕವೇ ಅಂತಿಮ ತೀರ್ಮಾನ ಘೋಷಣೆ ಅಂತಿದ್ದಾರೆ. ಇಂದು ಯಾವುದೇ ತೀರ್ಮಾನವನ್ನ ಸುಮಲತಾ ಅವರು ಪ್ರಕಟಿಸಲಿಲ್ಲ. ಕಳೆದ ಬಾರಿಯೂ ಕೂಡ ಅವರ ಚುನಾವಣೆಯ ವಿಚಾರವನ್ನ ಮಂಡ್ಯದಿಂದಲೇ ಘೋಷಣೆಯನ್ನ ಮಾಡಿದ್ರು. ಸೊ ಹಾಗಾಗಿ ಅವರ ತೀರ್ಮಾನ ಈಗ ಏಪ್ರಿಲ್ 3ಕ್ಕೆ ಆಗಲಿದೆ. ಏನ್ ಮಾಡ್ತಾರೆ ಸುಮಲತಾ ಅವರು ಅನ್ನುವಂತಹ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ BJPಯು ಕೂಡ ಮಾಡಿದೆ. ಆದರೆ JDS ಇನ್ನೂ ಸದ್ಯಕ್ಕೆ ಮಾಡಿಲ್ಲ. ಕಾಂಗ್ರೆಸ್ ಈಗಾಗಲೇ ಅವರನ್ನ ಸಂಪರ್ಕಿಸಿದೆ. ಋಣಸಂದಾಯದ ವಿಚಾರವನ್ನು ಈಗ ಕಾಂಗ್ರೆಸ್ ಮಾತನಾಡ್ತಾ ಇದೆ. ಕಳೆದ ಬಾರಿ ನಿಮ್ಮನ್ನು ಗೆಲ್ಲಿಸೋಕೆ ನಾವು ಸಪೋರ್ಟ್ ಮಾಡಿದ್ವಿ, ಈಗ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಸುಮಲತಾ ಅವ್ರು ಏನು ಮಾಡ್ತಾರೆ ಅಂತ ನೋಡಬೇಕು. ಕಾಲಾವಕಾಶ ನನಗೂ ಕೊಡಿ, ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ಒಂದು 2 ದಿನಗಳ ಕಾಲಾವಕಾಶ ನನಗೂ ಕೊಡಿ, ನಾನು ಎಲ್ಲರ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ.